हाय फ्रेंड्स, नमस्कार एल्लरिगू। नोडि नानिवत्तु माडि तोरिसुवंत रेसिपि काजू पान माडि तोर्ता इदीनि। स्पेशल आगि दीपावळिगे माडुवंत स्वीट्स इदु, अथवा काजू कटली पान निमगे माडि तोर्ता इदीनि। तुंबाने ईजी आगि माड्कोबहुदु, तुंबा चेन्नागिर्तदे तिन्नलिक्के। बेकागिरुवंत पदार्थगळन्नु नोडिकोळ्ळोण। नोडि नानु इल्लिंद ಒಂದು ಅರ್ಧ ಕಪ್ನಷ್ಟು ಏನು ಮಾಡಿದ್ದೀನಿ, ಗೋಡಂಬಿ ತೆಗೆದುಕೊಂಡಿದ್ದೀನಿ, ಅಥವಾ ಕಾಜು ಅಂತ ಕರಿತೀವಿ ನಾವು. ಅದೇ ರೀತಿ ಗುಲ್ಕಂದ್ ಒಂದು ಅರ್ಧ ಬೌಲ್ನಷ್ಟು ಹಾಲು ತೆಗೆದುಕೊಂಡಿದ್ದೀನಿ, ಸಕ್ಕರೆ ಒಂದು ಅರ್ಧ ಕಪ್ ತೆಗೆದುಕೊಂಡಿದ್ದೀನಿ. ಅದೇ ರೀತಿ ಫುಡ್ ಕಲರನ್ನ ತೆಗೆದುಕೊಂಡಿದ್ದೀನಿ. ನಾನೀಗ ಇದನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಮಿಕ್ಸಿ ಜಾರಲ್ಲಿ ನಾನು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದೇ ಮಿಕ್ಸಿ ಜಾರಿಗೆ ಏನು ಮಾಡ್ಕೋತೀನಿ ಅಂದರೆ, ಕಾಜು ಅಥವಾ ಗೋಡಂಬಿಯನ್ನು ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ಕೋತೀನಿ, ಮಿಕ್ಸಿ ಮಾಡ್ಕೋತೀನಿ. ಇದು ನೋಡಿ, ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪ ದಪ್ಪ ಇದ್ದರೂ ನಡೀತದೆ. ನೋಡಿ, ಮಿಕ್ಸರನ್ನು ಕಂಟಿನ್ಯೂಸ್ ಆಗಿ ಆನ್ ಮಾಡಲಿ ಇಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಕಾಜು ಏನಾಗ್ತದೆ ಅಂದರೆ ಆಯಿಲ್ ಬಿಟ್ಟಂಗೆ ಆಗ್ತದೆ. ಸೊ ಹೀಗಾಗಿ ಆನು ಆಫು ಆನು ಆಫು ಅಂದರೆ ಬ್ಯಾಕ್ ಏನು ಮಾಡಬೇಕು ತಿರ್ಸ್ಬೇಕು ಅಂತ. ಹೀಗಾಗಿ ಅದು ಸ್ಮೂತಾಗಿ ಬರ್ತದೆ ಪೇಸ್ಟು. ನೋಡಿ, ಈ ರೀತಿಯಾಗಿ ಮಾಡ್ಕೋಬೇಕು, ಹಿಂದೆ ಹಿಂದೆ ಮಾಡ್ತಾ ಹೋಗಬೇಕು. ಕಂಟಿನ್ಯೂಸ್ ಆಗಿ ಆನ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ನಾನು ಏನು ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡ್ಕೋಬೇಕಂದ್ರೆ ಜಿರಡಿ ಇಟ್ಕೋಬೇಕು. ನೋಡಿ, ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ಸ್ವಲ್ಪ ಏನು ಮಾಡ್ಕೋಬೇಕು, ಜಿರಡಿ ಹಿಡ್ಕೊಂಡು ತಕ್ಕೋಬೇಕು. ನೋಡಿ, ಜಿರಡಿ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಆಗಿದೆ. ನೋಡಿ, ನಾನು ಮತ್ತೊಂದು ಸರ್ತಿ ಏನು ಮಾಡ್ತಿದ್ದೀನಿ, ಜಿರಡಿ ಹಿಡ್ಕೋತಾ ಇದ್ದೀನಿ. ನೋಡಿ, ಕಾಜುದು ಇದು ಸಣ್ಣ ಸಣ್ಣ ಪೀಸ್ಗಳಾಗಿದ್ದಾವೆ. ಇದನ್ನು ಏನು ಮಾಡೋದಂದರೆ, ಇದನ್ನು ಇದು ಗುಲ್ಕೊಂದಿದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಏನು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ, ಸಾರಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಕಡಾಯನ್ನು ನಾನಿಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲ್ನಷ್ಟು ಹಾಲು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಚೆನ್ನಾಗಿ ಕಾಯಬೇಕು. ನೋಡಿ, ಹಾಲು ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಸ್ಕೊಳ್ಳಿ, ಇದು ಕರಗಬೇಕು. ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಕರಗಿದ್ರೆ ಸಾಕು ಸಕ್ಕರೆ. ಹಾಲು ಬಿಸಿಯಾಗಿದೆ. ಇದಕ್ಕೆ ನೋಡಿ, ನಾನೀಗ ಸರಿ ಏನಿದು ಗೋಡಂಬಿ ಪುಡಿಯನ್ನು ಹಾಕೋತಾ ಇದ್ದೀನಿ, ಅಥವಾ ಕಾಜುವನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಸ್ಕೊಳ್ಳಿ. ಗಂಟುಗಳಿಲ್ಲದಂತೆ ಏನು ಮಾಡ್ಕೋಬೇಕು, ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಹಾಲಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇನ್ ಬಿಟ್ವೀನ್ ಏನು ಮಾಡಬೇಕಂದ್ರೆ, ಇದಕ್ಕೆ ಫುಡ್ ಕಲರ್ ಗ್ರೀನ್ ಕಲರ್ ಫುಡ್ ಕಲರ್ ಹಾಕ್ಕೊತಿದ್ದೀನಿ ಪಾನ್ ಮಾಡ್ಕೊಳ್ಳಿಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕಲರು ಗ್ರೀನ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ, ಗಟ್ಟಿಯಾಗ್ತಾ ಬರ್ತಾ ಇದೆ ಪೇಸ್ಟು. ಇದು ಆರಿದ ನಂತರ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ ನಂತರ ಸಹ ಗಟ್ಟಿಯಾಗ್ತದೆ ಇದು. ಹೀಗೆ ಒಂದು 2 ನಿಮಿಷ ಏನು ಮಾಡಿ, ಹೀಗೆ ಗ್ಯಾಸ್ ಮೇಲೆ ಇಟ್ಕೊಂಡಿರಿ. ನೋಡಿ, ಚೆನ್ನಾಗಿ ಗಟ್ಟಿಯಾಗಿದೆ ಪಾತ್ರೆಯನ್ನು, ತಾನಾಗಿ ಅದು ಬಿಟ್ಕೋತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ, ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷಗಳ ಕಾಲ ಏನು ಮಾಡಬೇಕು, ಆರಲಿಕ್ಕೆ ಬಿಟ್ಕೋತಾ ಇದ್ದೀನಿ. ನೋಡಿ, ಒಂದು 10 ನಿಮಿಷಗಳ ಕಾಲ ನಾನು ಏನು ಮಾಡಿದೆ, ಆರ್ಲಿಕ್ಕೆ ಬಿಟ್ಕೊಂಡಿದ್ದೆ. ಚೆನ್ನಾಗಿ ಆರಿಬಿಟ್ಟು ಗಟ್ಟಿಯಾಗಿದೆ. ಸ್ವಲ್ಪ ಕೈಗೆ ಏನು ಮಾಡಬೇಕಂದ್ರೆ, ತುಪ್ಪ ಸವರ್ಕೊಂಡು ಏನು ಮಾಡಬೇಕು, ಇದನ್ನು ತೆಗೆದಿಟ್ಕೋಬೇಕು. ನೋಡಿ, ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ, ಒಂದು 1/2 ಬಟರ್ ಪೇಪರ್ ಶೀಟ್ ತೊಗೊಂಡಿದ್ದೀನಿ. ಪೂರ್ತಿ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗಿಲ್ಲ. ನೋಡಿ, ಕೈಗೆ ಬೆಣ್ಣೆಯನ್ನು ಹಚ್ಕೊಂಡು, ಸಾರಿ ತುಪ್ಪ ಹಚ್ಕೊಂಡು ನಾನು ಏನು ಮಾಡ್ತೀನಿ, ಇದನ್ನು ಸ್ಮೂತಾಗಿ ಕೈಯಿಂದಲೇ ಕಲಸ್ಕೋತೀನಿ. ಸ್ಮೂತ್ ಆಗಬೇಕಿದು, ಚೆನ್ನಾಗಿ ಕಲಸ್ಕೊಳ್ಳಿ. ನೋಡಿ, ಚೆನ್ನಾಗಿ ರೀತಿಯಾಗಿ ರೋಲ್ ಮಾಡ್ತಾ ಹೋಗಬೇಕು. ಕೈಯಲ್ಲಿನೇ ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ ನಿಧಾನವಾಗಿ. ನೋಡಿ ನೋಡಿ, ಇವಾಗ ಸ್ಮಾಲ್ ಬಾಲ್ಗಳಾಗಿ ಕಟ್ ಮಾಡ್ಕೋಬೇಕು. ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಇದೆಲ್ಲವನ್ನು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಗೋಲಾಗಿ ರೌಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನೋಡಿ, ನಾನು ರೌಂಡಾಗಿ ಎಲ್ಲ ಇದು ಮಾಡಿಟ್ಕೊಂಡಿದ್ದೀನಿ.
ನೋಡಿ ಈಗ ಏನು ಮಾಡ್ತಿದ್ದೀನಂದರೆ ನಾನು ಈ ಗೋಲ್ ಮಾಡಿಟ್ಕೊಂಡಿದ್ದೆಲ್ಲ ರೌಂಡಾಗಿ ಅದನ್ನು ಈಗ ನೋಡಿ ನಾನು ಬಟರ್ ಪೇಪರನ್ನು ಚೇಂಜ್ ಮಾಡಿದ್ದೀನಿ, ಚೆನ್ನಾಗಿ ಬರ್ತಾ ಇಲ್ಲ ಅದರಿಂದ. ಸೊ ಹಾಗಾಗಿ ನಾನೊಂದು ಪ್ಲಾಸ್ಟಿಕ್ ಶೀಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ ಇದನ್ನು ಈ ರೀತಿಯಾಗಿ ಲಟ್ಸ್ಕೋಬೇಕು, ಸ್ವಲ್ಪ ದಪ್ಪ ಇರೋ ಹಾಗೆ ಲಟ್ಸ್ಕೋಬೇಕು. ನೋಡಿ ನಿಧಾನಕ್ಕೆ ಲಟ್ಸ್ಕೊಳ್ಳಿ, ಚೆನ್ನಾಗಿ ಲಟ್ಸ್ಕೊಂಡಿದ್ದೀನಿ. ಸೈಡಿಂದ ಬೇಕಾದರೆ ಈ ರೀತಿ ಕೈಯಿಂದ ನೀವು ಎಡ್ಜಸ್ಸನ್ನು ಇದು ಕರೆಕ್ಟಾಗಿ ಮಾಡ್ಕೋಬೋದು. ನೋಡಿ ಇವಾಗ ನೋಡಿ ಇದನ್ನು ಏನು ಮಾಡ್ಕೋತೀನಿ, ಸೆಂಟ್ರಿಗೆ ಕಟ್ ಮಾಡ್ಕೋಬೇಕು. ಇದು ಫೋರ್ ಏನು ಮಾಡ್ಕೋಬೇಕು, ಪೀಸ್ ಮಾಡ್ಕೋಬೇಕು. ಫೋರ್ ಪೀಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಫೋರ್ ಪೀಸ್ ಆಗಿದ್ದಾವೆ, ಇದರಲ್ಲಿ ಇದು ಒಂದು ಪೀಸ್ ತಗೋತಾ ಇದ್ದೀನಿ. ನೋಡಿ ಈ ರೀತಿ ದಪ್ಪಕ್ಕಿರಬೇಕು ಇದು. ನೋಡಿ ಚೆನ್ನಾಗಿ ಬಂದಿದೆ. ಈಗ ನೋಡಿ ಇದಕ್ಕೆ ಗುಲ್ಕಂದು ಮತ್ತು ಗೋಡಂಬಿಯನ್ನು ಪೌಡ್ರ್ ಮಾಡಿ ಇದು ಹಾಕ್ಕೊಂಡಿದ್ದೆಲ್ಲ, ಇದಕ್ಕೆ ಏನು ಮಾಡ್ಕೋಬೇಕು, ಸ್ಟಫಿಂಗ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫ್ ಮಾಡ್ಕೋಬೇಕು. ನೋಡಿ ಇದ್ರ ಸೆಂಟ್ರಿಗೆ ಏನು ಮಾಡ್ಕೋಬೇಕು, ಈ ರೀತಿಯಾಗಿ ಇಟ್ಕೋಬೇಕು ಸ್ಟಫ್ ಮಾಡ್ಕೊಳ್ಳಿಕ್ಕೆ. ಈ ರೀತಿ ಹಾಕ್ಕೋಬೇಕು, ಅದೇ ರೀತಿ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಎಡ್ಜಸ್ಗಳನ್ನು ಕವರ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ನೋಡಿ ನೋಡಿ ಫ್ರೆಂಡ್ಸ್, ಪಾನ್ ಥರನೇ ಅನ್ನಿಸ್ತಾ ಇದೆ ಶೇಪು, ಕಲರ್ ಕೂಡ ಅದೇ ಅನ್ನಿಸ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ ಕಲರು. ದೀಪಾವಳಿಗೆ ಇದನ್ನು ಸ್ಪೆಷಲ್ಲಾಗಿ ಮಾಡ್ಕೋಬೋದು ಮನೆಯಲ್ಲೇ. ನೋಡಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ಳಿ ಇದನ್ನು. ನೋಡಿ ಚೆನ್ನಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ ಸೆಕೆಂಡು ಪಾನ್ ತೆಗೆದುಕೊಂಡಿದ್ದೀನಿ, ಎಲೆ ತೆಗೆದುಕೊಂಡಿದ್ದೀನಿ, ಇದಕ್ಕೆ ನನಗೆ ಫಿಲ್ಲಿಂಗ್ ಮಾಡ್ಕೋತೀನಿ. ಫಸ್ಟ್ ಇದನ್ನು ಏನು ಮಾಡ್ಕೋಬೇಕು, ಈ ರೀತಿ ಮಡಿಸ್ಕೊಂಡು ಅದ್ರ ಮೇಲೇ ಇದು ಲೇಯರ್ ಇನ್ನೊಂದು ಲೇಯರನ್ನು ಫೋಲ್ಡ್ ಮಾಡ್ಕೋಬೇಕು, ಚೆನ್ನಾಗಿ ಕ್ಲೋಸ್ ಮಾಡ್ಕೊಳ್ಳಿ ಎಡ್ಜುಗಳನ್ನು. ಫಿಲ್ಲಿಂಗ್ ಬೇಕಿದ್ರೆ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ ಕಾಜು ಪಾನ್ ಅಥವಾ ಕಾಜು ಕಟ್ಲಿ ಪಾನ್. ನೋಡಿ ಒಂದು ನಾಲ್ಕು ಮಾಡಿಬಿಟ್ಕೊಂಡಿದ್ದೀನಿ, ಒಂದು ಎಲೆಯಲ್ಲಿ ನಾಲ್ಕು ಪಾನ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸಿಲ್ವರ್ ಪೇಪರನ್ನು ಹಚ್ಕೋತಾ ಇದ್ದೀನಿ, ಫುಡ್ ಸಿಲ್ವರ್ ಇದು. ಜಸ್ಟ್ ಈ ರೀತಿಯಾಗಿ ಹಚ್ಕೊಂಡಿದ್ದೀನಿ, ಏನು ಮಾಡಿ ಈ ರೀತಿಯಾಗಿ ಟರ್ನ್ ಮಾಡಿಕೊಂಡ್ರೆ ಆಯಿತು, ತಾನಾಗೆ ಅದು ಅಂಟ್ಕೋತದೆ. ನಿಧಾನಕ್ಕೆ ತೆಕ್ಕೊಳ್ಳಿ. ನೋಡಿ ಸಿಲ್ವರ್ ಪೇಪರು ಎಲ್ಲದಕ್ಕೂ ಸರಿ, ಎಲ್ಲನೂ ಮಾಡಿಟ್ಕೊಂಡು ಸಿಲ್ವರ್ ಪೇಪರ್ ಹಚ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಮಕ್ಕಳಿಗೂ ನೋಡಿದ್ರೇ ತಿನ್ಬೇಕನ್ಸುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ದೀಪಾವಳಿಗೆ ಸ್ಪೆಷಲ್ಲಾಗಿ ಮಾಡ್ಕೋಬೋದು, ಡೆಕೋರೇಟಿವ್ಗೆ ಇಡ್ಲಿಕ್ಕೆ ಇದು ಕೂಡ ಚೆನ್ನಾಗಿರ್ತದೆ. ಪೂಜೆ ಮಾಡಿದಾಗ ಪೂಜೆಗೆ ಇಡ್ಲಿಕ್ಕೂ ತುಂಬ ಇದು ಚೆನ್ನಾಗಿದೆ. ನೋಡಿದ್ರ ಫ್ರೆಂಡ್ಸ್, ನಾನು ಮಾಡಿರೋಂಥ ಈ ಕಾಜು ಪಾನ್ ರೆಸಿಪಿ ಅಥವಾ ಕಾಜು ಕಟ್ಲಿ ಪಾನ್ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತಿದ್ದೀನಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಒಪಿನಿಯನ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅದೇ ರೀತಿ ನಿಮಗೆ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.